कृषी कर्जाचा उत्पन्न वाढीसाठी उपयोग करा, पंचम शिवलिंगेश्वर स्वामींचे प्रतिपादन। नंदीवाडीत जनशक्ती पीकेपीएसच्या नूतन कार्यालयाचा उद्घाटन। प्राथमिक कृषी पत्तीन सहकारी संघाच्या माध्यमातून पुरवठा केला जाणाऱ्या कर्जाचा योग्यरित्या उपयोग करून घेत उत्पन्न वाढीसाठी प्रयत्न करा, असे प्रतिपादन निडसोशी सिद्ध संस्थान मठाचे पंचम शिवलिंगेश्वर महास्वामींनी केले। ते नंदीवाडी येथील जनशक्ती प्राथमिक कृषी पत्तीन सहकारी संघाच्या नूतन कार्यालयाच्या शुभारंभ प्रसंगी बोलत होते। अध्यक्षस्थानी चेअरमन संजय खिराई हे होते। स्वामीजी पुढे बोलताना म्हणाले, या संस्थेच्या माध्यमातून कर्ज घेऊन ते वेळेवर परतफेड करावी, या भागातील शेतकऱ्यांची आर्थिक परिस्थिती सुधारण्यासाठी ही संस्था लाभदायक ठरावी अशी अपेक्षा व्यक्त केली। ही सहकारी संघ अंत हेळिद्रे जनशक्तीगे बेकादंत व्यवस्थेयन्न कोडतक्कंत ओंदु व्यवस्थे इदे। या व्यवस्थे हणवन्न कोडतक्कंत ओंदु व्यवस्थे, मनुष्यनिगे आवश्यकतेयागि बेकागिरोदु हण। ನೀರು ಎಷ್ಟು ಮುಖ್ಯನೋ, ಗಾಳಿ ಎಷ್ಟು ಮುಖ್ಯನೋ, ಭೂಮಿ ಎಷ್ಟು ಮುಖ್ಯನೋ, ಇವೆಲ್ಲವನ್ನ ಬಳಸಿಕೊಂಡು ಬದುಕತಕ್ಕಂತ ಮನುಷ್ಯನಿಗೆ ಆರ್ಥಿಕವಾಗಿ ತುಂಬಾ ಚೆನ್ನಾಗಿ ಆಗಬೇಕಾದ್ರೆ ಅವನಿಗೆ ಹಣ ಬೇಕಾಗ್ತದೆ। ಆ ಹಣವನ್ನ ಕಡಿಮೆ ಬಡ್ಡಿಯಲ್ಲಿ ರೈತರಿಗೆ ಕೊಟ್ಟು ರೈತನ ಆರ್ಥಿಕತೆಯನ್ನ ಹೆಚ್ಚಿಗೆ ಮಾಡತಕ್ಕಂತ ಕೆಲಸವನ್ನ ಈ ಸಹಕಾರಿ ಸಂಘಗಳು ಮಾಡ್ತಾವ। ಅದನ್ನ ನಮ್ಮ ಜನ ತುಂಬಾ ಚೆನ್ನಾಗಿ ಉಪಯೋಗ ಮಾಡಿಕೊಳ್ಳಬೇಕು। ನೋಡಿ, ಸಾಮಾನ್ಯವಾಗಿ ಇದರಲ್ಲಿ 3 ಲಕ್ಷ ತನಕ ಕಡಿಮೆ ಬಡ್ಡಿ ಬಡ್ಡಿನೇ ಇಲ್ಲ ಅಂತ ಏನೋ ಹೇಳಿದ್ರು ಮೊನ್ನೆ ಯಾರೋ, 3 ಲಕ್ಷ ತನಕ ಜೀರೋ ಬಡ್ಡಿ। ನೋಡಿ, ಈ ಮನುಷ್ಯ ಉದ್ದಾರ ಆಗ್ಲಿಕ್ಕೆ ಒಬ್ಬ ಸಾಮಾನ್ಯ ಸುಮಾರು 5 ಎಕರೆ 3 ಎಕರೆ ಇರತಕ್ಕಂತ ವ್ಯಕ್ತಿ 0% ಬಡ್ಡಿಯಲ್ಲಿ 3 ಲಕ್ಷ ತಗೊಂಡು ಸರಿಯಾಗಿ ಬಳಸಿಕೊಂಡ್ರೆ ಬೇಕಾದಂಗ ಅವನ 10 ವರ್ಷದಲ್ಲಿ ಅವನ ಆರ್ಥಿಕವಾಗಿ ತುಂಬಾ ಚೆನ್ನಾಗಿ ಆಗ್ತಕ್ಕಂತ ವ್ಯವಸ್ಥೆ ಬರ್ತದೆ। 10 ವರ್ಷದಾಗ ನಾವು ಅದನ್ನ ಬಳಸಿಕೊಳ್ಳೋದಿಲ್ಲ, ಯಾತಕ್ಕೂ ಬಳಸ್ತೀವಿ ನಾವು, ಆ ಬಳಸಿಕೊಂಡು ಮತ್ತೆ ಸರ್ಕಾರ ಏನೋ ಕೊಟ್ಟಿಲ್ಲ ಅಂತ ಹೇಳ್ತೀವಿ ನಾವು। ಎಷ್ಟು ಅನುಕೂಲಗಳನ್ನ ಕೊಟ್ಟದ ಸರ್ಕಾರಗಳು ಅಂತ ಹೇಳಿದ್ರೆ, ನಿಮ್ಮ ಮಕ್ಕಳಿಗೆ ಸಾಗಿಸದಿಂದ ಹಿಡಿದು ದವಾಖಾನೆಗೆ ಹೋಗಿ ಹೊಳಿ ಬರೋ ತನಕ ನಿಮಗೆ ಅರ್ಧ ರೊಕ್ಕ ಕೊಡ್ತಕ್ಕಂತ ಪೂರ್ಣ ರೊಕ್ಕ ಕೊಡ್ತಕ್ಕಂತ ವ್ಯವಸ್ಥೆಯನ್ನು ಮಾಡಿದೆ। ನಿಮಗೆ ಕಾಲ್ ಚೀಲ ಕೊಡ್ತಾರೆ, ಹುಡುಗರಿಗೆ ಬಟ್ಟೆ ಕೊಡ್ತಾರೆ, ಅದ್ರ ಜೊತೆಗೆ ಏನೆಲ್ಲ ಒಟ್ಟು ಎಲ್ಲ ಊಟ ಕೊಡ್ತಾರೆ। ಇವೆಲ್ಲ ನಮಗೆ ರೊಕ್ಕ ಕಡಿಮೆ ಆದ್ರೂ ಸಹಿತ ನಮಗಿನ್ನ ರೊಕ್ಕ ಕಡಿಮೆ ಅಂತೀವಿ ನಾವು। ಅದಕ್ಕೋಸ್ಕರವಾಗಿ ಅದನ್ನ ವ್ಯವಸ್ಥೆಯನ್ನ ಸರ್ಕಾರ ಕೊಡತಕ್ಕಂತ ವ್ಯವಸ್ಥೆ ಜೊತೆಗೆ ಈ ಪತ್ತಿನ ಸಹಕಾರಿ ಸಂಘಗಳು ಕೊಡತಕ್ಕಂತ ವ್ಯವಸ್ಥೆಯನ್ನ ತುಂಬಾ ಚೆನ್ನಾಗಿ ಬಳಸಿಕೊಂಡು ನಮ್ಮ ಹಳ್ಳಿಗಳು ತುಂಬಾ ಚೆನ್ನಾಗಿ ಆರ್ಥಿಕವಾಗಿ ಬೆಳಿಬೇಕು ಅನ್ನೋ ದೃಷ್ಟಿಯಲ್ಲಿ ಇದು ಹುಟ್ಟು ಹಾಕಿದ್ದು। ಇದು ಗದಗ ಜಿಲ್ಲೆಯಲ್ಲಿ ಒಬ್ಬ SS ಪಾಟೀಲಣ್ಣನವರು ಹುಟ್ಟು ಹಾಕ್ತಾರೆ ಇದನ್ನ ನೋಡ್ರಿ। ಆ ಕಾಲಕ್ಕೆ ಬ್ರಿಟಿಷರು ಒಂದು ವ್ಯವಸ್ಥೆಗೆ ಬಂದಿರ್ತಾರೆ, ನಮ್ಮ ದೇಶವನ್ನ ಆಳಿದಂತ ಬ್ರಿಟಿಷರು ಇವರಿಗೆ ಸಹಕಾರಿ ಸಂಘವನ್ನ ಹುಟ್ಟಾಕಿ ಕೊಡಬೇಕು ಅಂತ ಹೇಳೋ ಒಬ್ಬ ಅಧಿಕಾರಿ ಬರ್ತಾನೆ ಗೋಕಾಕ್, ಆತ ಪಾದ್ರಿಗಳು ಕೂಡ ಕುತ್ಕೊಂಡು ಮಾತಾಡ್ತಾನೆ, ಚರ್ಚೆಯಲ್ಲಿ ಕುತ್ಕೊಂಡು ಮಾತಾಡ್ತಾನೆ, ಜನ ವಿರೋಧ ಮಾಡ್ತಾರೆ। ನಾವು ಸ್ವತಂತ್ರ ಬಂದ ಮೇಲೆ ನಾವು ಸಹಕಾರಿ ಸಂಘವನ್ನ ಮಾಡಿಕೊಳ್ತೀವಿ, ನೀವೇನ್ ಸಹಕಾರಿ ಸಂಘ ಮಾಡಬೇಡ್ರಿ, ನಮಗೆ ಸ್ವತಂತ್ರ ಕೊಡ್ರಿ ಅಂತ ಹೇಳಿ ಎಲ್ಲಾ ಜನ ವಿರೋಧ ಮಾಡಿದಾಗ ಅವನ ಪಾದ್ರಿಗೆ ಹೇಳಿ ಹೋಗ್ತಾನ, ಇಲ್ಲಿ ಯಾರಾದ್ರೂ ಸಹಕಾರ ಇದ್ರೆ ಅವ್ರು ನಿಂತ್ಕೊಂಡು ಒಂದು ಸಹಕಾರಿ ಸಂಘ ಉಂಟಾಕ್ರಿ ನೀವು ಅಂತ। ಅವಾಗ ಅವ್ರು ಹೋಗಿ ಅವ್ರು SS ಪಾಟೀಲ್ನವರನ್ನ ಭೇಟಿಯಾಗಿ ಅವನ್ನೆಲ್ಲ ವಿರೋಧ ಮಾಡಿದಾಗ ಆ ಕಾಲಕ್ಕೆ ಆ ಊರಾಗ ಒಂದು ಭಜನೆ ಹುಟ್ಟು ಹಾಕ್ತಾರೆ, ಅಂದ್ರೆ ಸಹಕಾರಿ ಸಂಘವನ್ನ ಹುಟ್ಟು ಹಾಕ್ತಾರೆ। ಈಗ ರೈಲ್ವೆ ನಿಲ್ತಿದ್ದಿಲ್ಲ, ಈ ಶತಮಾನೋತ್ಸವ ಆಗಿದ್ದಕ್ಕೆ ಈಗ ರೈಲ್ವೆ ನಿಲ್ತಕ್ಕಂತ ವ್ಯವಸ್ಥೆ ಬಂತು। ಯಾಕೆ ಮಾಡಿದ್ರು ಅಂತಂದ್ರೆ, ಭಾರತ ಹಳ್ಳಿಗಳ ದೇಶ, ಇದು ಹಳ್ಳಿಗಳ ದೇಶ ಇರೋದ್ರಿಂದ ಇಲ್ಲಿ ಆರ್ಥಿಕತೆ ತೊಂದರೆ ಇದೆ, ಬಡತನ ಬಹಳ ಅದ। ಈ ಬಡತನವನ್ನ ನೀಗಿಸಬೇಕಾದ್ರೆ ನಮ್ಮ ರೈತರನ್ನ ಎಚ್ಚರ ಮಾಡಬೇಕು ಅನ್ನೋ ದೃಷ್ಟಿಯಲ್ಲಿ ಬ್ಯಾಂಕ್ಗಳನ್ನ, ಕ್ರೆಡಿಟ್ ಸೊಸೈಟಿಗಳನ್ನ, ಇವೆಲ್ಲ ಪತ್ತಿನ ಸಹಕಾರಿ ಸಂಘಗಳನ್ನ ಪ್ರಾರಂಭ ಮಾಡತಕ್ಕಂತ ವ್ಯವಸ್ಥೆ ಬಂತು। ಸ್ವಾತಂತ್ರ್ಯ ಬಂದ ಮೇಲೆ ಇಲ್ಲೇ ನಿಮ್ಮ ಹತ್ತಿರ ಇರತಕ್ಕಂತ ಸಾಂಗ್ಲಿ ಜಿಲ್ಲೆಯ ಒಂದು ಹಳ್ಳಿಯಲ್ಲಿ ಈ ಸಹಕಾರಿ ಸಂಘವನ್ನ ಪೋದ್ದಾರ ಮತ್ತು ಪಾಟೀಲ್ ಅನ್ನೋರು ಹುಟ್ಟಾಕ್ತಾರ ನೋಡ್ರಿ। ಬೇಕಾದ ಸಹಕಾರ ಆಗ್ಬೋದು, ಎರಡರಲ್ಲೂ ಸಾಲ ತಗೊಂಡು ಇಲ್ಲಿ ತಗೊಂಡ್ರು ತಗೊಳ್ರಿ, ಅಲ್ಲಿ ತಗೊಂಡ್ರು ತಗೊಳ್ರಿ, ಸಾಲ ತಗೊಳ್ರಿ, ಸಾಲ ತಗೊಂಡು ಮನೆ ಖಾಲಿ ಕೊಟ್ಟಿರ್ಬೇಡ್ರಿ ಅಂತ ಇಷ್ಟೇ ಹೇಳೋದು ಅದಕ್ಕೆ। ಯಾಕೆ ನಾವು ಹಂಗೆ ಆಗಿವಿ, ಸಾಲ ತಗೊಳೋದು ಮನ್ನಾ ಯಾವಾಗತ್ತೆ, ಮನ್ನಾ ಯಾವಾಗತ್ತೆ ನೋಡ್ಕೊಂಡ್ ಕುತ್ಕೊಳೋದು, ಸಾಲ ತಗೊಳೋದು ಮನ್ನಾ ಮನ್ನಾ ನೋಡಕ್ ಹೋಗ್ಬೇಡ್ರಿ, ಅದ್ರ ಉತ್ಪನ್ನ ಹೆಂಗ ತೆಗಿಬೇಕು ಅನ್ನೋದನ್ನ ವಿಚಾರ ಮಾಡ್ಬೇಕು ನಾವು ನೋಡ್ರಿ। ಎಮ್ಮಿ ಕೊಡ್ತಾರೆ, ಆಕಳಿಗೆ ಕೊಡ್ತಾರೆ, ಬೇಕಾದ ಹೊಲಗಳಿಗೆ ಕೊಡ್ತಾರೆ, ಎಷ್ಟು ಅನುಕೂಲಗಳು ನಿಮ್ಮ ಎಲ್ಲ ಏನ್ ನಾವು ಹೊಲಗಳಿಗೆ ಸಾಮಾನುಗಳು ತಗೊಂತೀವಿ ಅದಕ್ಕೆಲ್ಲ ಸಬ್ಸಿಡಿ ಕೊಡ್ತಾರೆ ಎಲ್ಲ ಒಟ್ಟು, ಇಷ್ಟೆಲ್ಲ ಕೊಟ್ಟರು ನಮ್ಮ ಬಡತನ ಹೋಗಿಲ್ಲ। ಯಾಕೆ ಹೋಗಿಲ್ಲ ಅಂದ್ರೆ ನಾವು ಬಳಸ್ಕೊಳ್ಳೋ ಪದ್ಧತಿ ಸರಿಯಿಲ್ಲ, ರೊಕ್ಕವನ್ನು ಬಳಸ್ಕೊಳ್ಳೋ ಪದ್ಧತಿ ಸರಿಯಿಲ್ಲ। ಬಾವಿಗೆ ಸಬ್ಸಿಡಿ, ಬೋರಿಗೆ ಸಬ್ಸಿಡಿ, ಎಷ್ಟು ಅನುಕೂಲಗಳು, ಒಂದು ಡ್ರಿಪ್ಪಿಗೆ ಸಬ್ಸಿಡಿ, ಆಮೇಲೆ ನಿಮ್ಮ ಸ್ಪ್ರಿಂಕ್ಲರ್ಗೆ ಸಬ್ಸಿಡಿ, ಸಬ್ಸಿಡಿ ಅನ್ನೋ ಶಬ್ದ ಸಂಪೂರ್ಣ ಡಿಕ್ಷನರಿಗೆ ತುಂಬಿ ಹೋಗಿಬಿಟ್ಟಿದ್ದೆ, ಉಳಿದ ಯಾವುದೋ ಶಬ್ದ ಸಿಗೋದಾಗಿದೆ, ಅಷ್ಟು ಸಬ್ಸಿಡಿಗಳಲ್ಲ।
रामचंद्र मडिवाळे म्हणाले, माजी खासदार प्रकाश हुक्केरी आणि आमदार गणेश हुक्केरी यांच्या मार्गदर्शनानुसार वेळोवेळी पाठपुरवठा करून ननदीवाडी परिसरातील शेतकऱ्यांसाठी पीकेपीएस कार्यान्वित करण्यासाठी संजय खिराई यांनी केलेला प्रयत्न कौतुकास्पद आहे। पद संस्था काढण्यासाठी आम्ही सर्व ऑफिसांची पाठ करत सोसायटीला आमच्या रजिस्ट्रेशन 27 फेब्रुवारी 2019 रोजी मिळालं। त्यानंतर अनेक अडचणीमुळे आम्ही पतसंस्था चालू करू शकलो नाही। अनेक अडचणीवर मात करण्याची ताकद आमच्या सर्व संचालक मंडळाने व आमचे माजी खासदार प्रकाशांना हुक्केरे व गणेशांना हुक्केरे यांच्या आमच्या पाठीशी राहिलेल्या खंबीर पाठिंब्यामुळे आम्ही सोसायटी करू शकलो। संस्थेचे चेअरमन संजय खिराई म्हणाले, ननदीवाडी गाव जरी छोटे असले तरीही येथील शेतकरी विविध प्रयोग करत आपली शेती फुलवत असतो। मात्र यासाठी गेल्या अनेक वर्षापासून स्वतंत्र पीकेपीएसची मागणी भेडसावत होती। ही गरज लक्षात घेऊन या संस्थेची स्थापना केली आहे। या माध्यमातून शेतकऱ्यांच्या सर्वांगीण विकासासाठी कोणताही भेदभाव न मानता प्रामाणिक प्रयत्न केले जाणार आहेत। जनशक्ती प्राथमिक कृषी पत्तीने सहकार संघ ननदीवाडी या गावामध्ये दुसरी संस्था आहे। आनंद वाटतो इतकं की एकट्या छोट्या गावामध्ये एवढी संस्था आणि एवढं लोन। आदरणीय या भागाचे आमदार गणेश हुक्केरे ते वेळाअभावी आले नाहीत आचारसंहितेमुळे, आणि आदरणीय सांसद माजी सांसद प्रकाश हुक्केरे या संस्थेला या गावाला त्यांचा मोठा वाटा आहे। त्यांचंही अगदी मनपूर्वक मी स्वागत करतो त्यांचं। या ठिकाणी या संस्थेचे चेअरमन संजय खिराई यांचंही स्वागत करतो। संस्थेचे सर्व संचालक बॉडी अगदी प्रामाणिकपणे ही इथपर्यंत संस्था प्रयत्नाने सगळ्यांना मिळून केली, त्या संस्थेचं सुद्धा मी डायरेक्टर बॉडीचं सुद्धा मी त्या ठिकाणी स्वागत करतो। नळदीहून आलेले माजी अध्यक्ष माझे मित्र अण्णापण्णा रवळी केदार यांचंही स्वागत करतो। बरेच नळदीवाडीहून आलेले सर्व माता बंधू भगिनींनो या कार्यक्रमाला उपस्थित राहून तुम्ही शोभा वाढवल्याबद्दल तुमचंही मनपूर्वक मी स्वागत करतो। आणि पत्रकार बंधू अण्णा किरुरे यांचंही पूर्ण मनपूर्वक स्वागत करतो। आणखीन एक आमचे मित्र संपतराव थोरात पत्रकार यांचंही स्वागत करतो। आणखीन राहिले म्हणजे बरेच गंगाधर स्वामी व हे बरेच राहिले होते त्यांचंही मनपूर्वक स्वागत करतो। आज या ठिकाणी मला स्वागत करायचे भाषण दिल्याबद्दल करतो। यावेळी व्यासपीठावर विजयसिंह निंबाळकर सरकार माजी तालुका पंचायत सदस्य मल्लू हवालदार यांच्यासह मान्यवर उपस्थित होते। 77 लाखांच्या कृषी कर्जाला मंजुरी। ननदीवाडी परिसरातील शेतकरी वर्गाचा विकास साधण्यासाठी संस्थेच्या कामकाजाला सुरुवात करण्याबरोबरच सुमारे 700 हून अधिक शेतकऱ्यांना 77 लाख रुपयांचे कर्ज मंजुरी करून चालना देत असल्याची माहिती संस्थेचे चेअरमन संजय खिराई यांनी दिली।